ಸಬ್ಬೀರ್ ಹುಸೇನ್ಗೆ ಈ ಮಟ್ಟದ ಭಯ ಹುಟ್ಟಿಸೋದಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕಂದರೆ ಅವತ್ತು ಅವ್ರ ಮನೆಯಲ್ಲಿ ಹೋಗಿ ಶೋಧ ಕಾರ್ಯ ನಡೆಸಿದಂತಹ ಪೊಲೀಸರ ತಂಡಕ್ಕೆ ನಿಜವಾಗಿ ಬೇಕಾಗಿದ್ದಂತಹ ಕೆಲ ದಾಖಲಾತಿಗಳು ಅವು ಯಾವುವು ಮತ್ತು ಆ ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನು ನೇರವಾಗಿ ಶಬ್ಬೀರ್ ಅವರ ಸಹೋದರರಂತಹ ಹುಸೇನ್ ನಮ್ಮ ಜೊತೆ ಇದರ ಆರ್ ಟಿ ಐ ಕಾರ್ಯಕರ್ತರು ಕೂಡ ಆಗಿರುವಂತಹ ಹುಸೇನ್ ಅವರು ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಸರ್, ಈ ಪ್ರಕರಣದ ಹಿನ್ನೆಲೆ ಏನು ಸರ್? ಇದು ಒಂದು ಇಲ್ಲಿಗಲ್ ಟ್ರಾವೆಲಿಂಗ್ ಆಫ್ ದಿ ಪೊಲೀಸ್ ಅಫೀಷಿಯಲ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ಸ್, ಇಲ್ಲಿಗಲ್ ಬ್ಯಾಂಕ್ ಅಕೌಂಟ್ಸು. ಇವ್ರದ್ದು ಮಿಸ್ಯೂಸ್ ಆಫ್ ಪವರ್ಸ್ ಮಾಡಿ ಕೆಲವು ಪೊಲೀಸ್ ಅಫೀಸ್ 14 ಮಂದಿ ಗೌರ್ಮೆಂಟ್ ಅಫೀಷಿಯಲ್, 2 ಜನ ಸಬ್ ರಿಜಿಸ್ಟರ್, 12 ಮೆಂಬರ್ಸ್ ಬಂದು ಪೊಲೀಸ್ ಅಫೀಷಿಯಲ್ಸ್. ಇವರು ಫಾರಿನ್ಗೆ ಟ್ರಾವೆಲ್ ಮಾಡಿರ್ತಾರೆ. ಆ ಡಾಕ್ಯುಮೆಂಟ್ಸು ನಮಗೆ ಗೊತ್ತಾಗುತ್ತೆ ಈ ಥರ ಟ್ರಾವೆಲ್ ಆಗಿದೆ ಅಂತ. ಅದು ಲೋಕಾಯುಕ್ತ ಮತ್ತು ದೆನ್ ದ ಚೀಫ್ ಜಸ್ಟಿಸ್ಗೆ ಅದು ಹಾಕಿ ರಿಟ್ ಪಿಟಿಷನ್ನಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಅವ್ರಿಗೆ ಮಾಹಿತಿ ಹೋಗ್ಬಿಡ್ತಿದೆ ಲೋಕಾಯುಕ್ತ ಆಫೀಸಿಂದ. ಆ ಡಾಕ್ಯುಮೆಂಟ್ಸ್ ಇವ್ರ ಕೈಗೆ ನಾನು ಕೊಟ್ಟು ಸೇಫಾಗಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊಟ್ಟಿರ್ತೀವಿ. ಅದೇ ಟೈಮ್ನಲ್ಲಿ ಇವರು ಹೋಗಿ ಆ ಡಾಕ್ಯುಮೆಂಟ್ ಸರ್ಚ್ ಮಾಡೋಕ್ಕೆ ಅವ್ರದ್ದು ಎಕ್ಸ್ಪೋಸ್ ಆಗಿಬಿಡ್ತದೆ, ಬ್ಯಾಂಕ್ ಅಕೌಂಟ್ಸು ಇಲ್ಲಿಗಲ್ ಇದೆಲ್ಲ ಅಂತ ಹೇಳಿ ಇದೊಂದು ಮಾಡಿರ್ತಾರೆ. ಅದಕ್ಕೆ ಇವ್ರಿಗೆ ಕರ್ಕೊಂಡು ಹೋಗಿ ಅವ್ರ ಪ್ಲ್ಯಾನ್ ಬಂದು ಇವ್ರಿಗೆ ಮುಗಿಸ್ಬೇಕು ಅಂತ ಇತ್ತು, ಎನ್ಕೌಂಟ್ರ್ ಮಾಡಬೇಕು ಅಂತ ಇತ್ತು. ಫಾಲ್ಸ್ ಕೇಸ್ ಫಿಕ್ಸ್ ಮಾಡಿ ಎನ್ಕೌಂಟ್ರ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದು ಅವರು. ಇವ್ರು ಓಡಿದ್ರು, ನಾವು ಇದು ಮಾಡಿದ್ದೀವಿ ಅಂತ ಹೇಳಿ ಅಷ್ಟು ಬೇಗ ಬಂದು ನಾವು ಹೈಕೋರ್ಟ್ ಮೆಟ್ಲು ಇತ್ತು ಅಲ್ಲಿ ಹೆಬ್ಬಾಸ್ ಕಾರ್ಪಸ್ ಹಾಕ್ಮೇಲೆ ಇಮಿಡಿಯೇಟು ಅಲ್ಲಿಂದ ಬಂದರು. ಮ್ಯಾಜಿಸ್ಟ್ರೇಟ್ ಮುಂದೆ ಇವರು ನಿಜ ಅವ್ರು ಹೊಡೆದಿರೋದು ಹೇಳಿಬಿಟ್ರು, ರೆಫರ್ ಮಾಡಿದ್ರು ಹಾಸ್ಪಿಟಲ್ಗೆ. ಹಾಸ್ಪಿಟಲ್ ಕಸ್ಟಡಿ ಅಂತ 5 ಗಂಟೆಗೆ ಮ್ಯಾಜಿಸ್ಟ್ರೇಟ್ಗೆ ಸೇವೆ ಬೇಕು ಅಂತ ಕೇಳ್ತಾರೆ ಇವರು. ಈವ್ನಿಂಗ್ ಬಂದು ಇವರೇ ಹೋಗ್ಬಿಟ್ಟು ಜೈಲಿಗೆ ಬಿಟ್ಬಿಡ್ತಾರೆ, ನಮ್ಗೆ ಬೇಡ ಅಂತ ಹೇಳ್ಬಿಟ್ಟು. ಅದು ಹೋಲ್ ಪಿಕ್ಚರ್ ಇಲ್ಲೀಗಲ್ ಆ್ಯಕ್ಟ್ಸು, ಕರಪ್ಟ್ ಆ್ಯಕ್ಟ್ ಆಫ್ ಈ ಅಕ್ಯೂಸ್ ಪರ್ಸನ್ ದೇವರಾಜ್. ಇವ್ರ ಮಾಸ್ಟರ್ ಮೈಂಡ್ ಪ್ಲ್ಯಾನ್, ಇವ್ರ ಹಿಂಬಾಗೆ ಪೊಲಿಟಿಕಲ್ ಪವರ್ಸ್ ಇದೆ ದೇವರಾಜ್ಗೆ. ಅವರ ಇಷ್ಟು ದಿನಕ್ಕೆ ಬಂದು ಈ ಕೇಸ್ ವಾಪಸ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮ ಅಡ್ವೊಕೇಟ್ ಹತ್ರ ಆಗಲಿ ನನ್ನ ಹತ್ರ ಆಗಲಿ ದೇವರಾಜು ಅಪ್ರೋಚ್ ಮಾಡಿದ್ರು, ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು. ಇದು ಅವ್ರಿಗೆ ನಾಚಿಕೆ ಆಗಬೇಕು. ಬಂದು ಬಂದು ಏನಾಗಿದೆ ಸರ್, ತಪ್ಪಾಗಿದೆ, ಪೊಲೀಸವರು ನೀವೇ ಹಿಂಗೆ ಮಾಡಿದ್ರೆ ನಾವು ಸಪೋರ್ಟ್ಗೆ ಇದ್ದೀವಿ ಅದೆಲ್ಲ ಮಾಡಿ ಎಲ್ಲ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು 20 ಲಕ್ಷ ನನಗೆ ಆಫರ್ ಮಾಡಿದ್ರು ಇವರು, ಸಿದ್ದಪ್ಪ ಮತ್ತು ದೇವರಾಜು. ಈ ಕೇಸ್ ಆಗೋಕ್ಕೆ ಮುಂಚೆ ಫೈನಲ್ ಸ್ಟೇಜಸ್ ಆಗಿ ಯಾವಾಗ ಅವ್ರು ಗೊತ್ತಾಯಿತು ಇದು ರಿಜಿಸ್ಟರ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಟೈಮ್ನಲ್ಲಿ ನಾವು ರಿಫ್ಯೂಸ್ ಮಾಡಿದ್ದೇವೆ ಇವ್ರ ಆಫರ್ಸ್ನ. ಬಟ್ಟು ಎನಿ ಟೈಮ್ ಥ್ರೆಟ್ ಏನೋ ಇದೆ ಅವರಿಂದ, ನಮಗೆ ಲೈಫ್ ಥ್ರೆಟ್ಟೋ ಇದೆ. ಯಾಕೆಂದರೆ ಅವ್ನ ಪವರ್ಸ್ನಲ್ಲಿ ಇರೋದು, ನಮಗೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಸೇಮ್ ಟೈಮು ನ್ಯಾಯಾಲಯದಲ್ಲಿ ನಾವು ಬಿಟ್ರೂ ಅವ್ರಿಗೆ ಕೋರ್ಟ್ನಲ್ಲಿ ಎಸ್ ಪ್ರೇಮಾ ಫೇಸಿ ಫೌಂಡ್ ಆಯಿತು, ಇವಾಗ ಇವರಿರಲಿ ನಾವಿರಲಿ ವಿಟ್ನೆಸಸ್ ಇದ್ದಾರೆ, ಕೋರ್ಟ್ ವಿಲ್ ಟ್ರೈ ದಿಸ್ ಕೇಸು. ನಾವು ಇರಲಿ ಇಲ್ಲ ಅದು ಹೋಗಲಿ, ಇಲ್ಲ ಅವರಿಂದ ನಮಗೆ ಥ್ರೆಟ್ ಇರೋದ್ರಿಂದ ಏನೋ ನಾಳೆ ಆಗಲಿ, ಅದ್ರ ಬಗ್ಗೆ ಅವ್ರು ಆನ್ಸರೇಬಲ್ ಇದ್ದಾರೆ ಕೋರ್ಟ್ಗೆ, ದೇ ವಿಲ್ ಗೋ, ವಿಲ್ ಫೈಟ್ ದ ಕೇಸ್ ಇನ್ ದ ಕೋರ್ಟ್. ಸುಪ್ರೀಂ ಕೋರ್ಟ್ ಹೋಗಲಿ, ಅವ್ರಿಗೆ ಕನ್ಫರ್ಮ್ ಶಿಕ್ಷೆ ಆಗುತ್ತೆ, ನಮಗೆ ನಂಬಿಕೆ ಇದೆ ಅದ್ರ ಬಗ್ಗೆ. ಇದು ಸಬ್ಬೀರ್ ಮತ್ತು ಹುಸೇನ್ ಅವರ ಮಾತು. ಸುಮಾರು 2.5-3 ವರ್ಷಗಳ ಕಾಲ ಸತತವಾಗಿ ಕಾನೂನಿನ ಮುಂದೆ ಕೂಡ ಹೋರಾಟ ಮಾಡಿರುವಂಥದ್ದು, ಆ ಹೋರಾಟಕ್ಕೆ ಈಗಾಗಲೇ ಇವತ್ತು ಜಯ ಕೂಡ ದೊರೆತಿರುವ. ಕ್ಯಾಮ್ರಾ ಪರ್ಸನ್ ವಸಂತ್ ಜೊತೆ ರವಿಕುಮಾರ್, ಸುವರ್ಣ ಬೆಂಗಳೂರು.